ಸಕ ಮಾಡಿರ್ಬೇಕಲ್ವಾ. ಈಗ ಮೊದಲನೇ ತಂಡದಲ್ಲಿ 9 ಆನೆಗಳು ನಮ್ಮ ದಸರಾ ಮಹೋತ್ಸವಕ್ಕೆ ಪಾಲ್ಗೊಳ್ಳಲಿಕ್ಕೆ ಬಂದಿರೋದು ತಮ್ಮ ಗಜಪಯಣ ಮಾಡಿಕೊಂಡು ಈಗ ನಮ್ಮ ಪ್ಯಾಲೇಸ್ಗೆ ನಮ್ಮ ಆನೆಗಳು ತಲುಪಿದ್ದಾವೆ. ಈ ಆನೆಗಳಿಗೆ ನಾವು ಖಾಲಿ ತೂಕ ಇವತ್ತು ನಾವು ಮಾಡಿದ್ದೀವಿ. ಈಗ 9 ಆನೆಗಳಿಗೆ ಈಗಾಗಲೇ ವೆಯ್ಟ್ ಚೆಕಪ್ ಆಗಿದೆ. ಒಂದೊಂದಾಗಿ ನಾನು ಹೇಳ್ತೀನಿ. ಈಗ 9 ಆನೆಯಲ್ಲಿ ಈಗ ನಮ್ಮ ಅರ್ಜುನ ಈಗ 5725 ಕೆ ಜಿ ತೂಕ ಇದ್ದಾನೆ. ಎರಡನೇ ಸ್ಥಾನದಲ್ಲಿ ಈಗ ಗೋಪಾಲ ಸ್ವಾಮಿ 5240 ಕೆ ಜಿ ತೂಕ ಇದ್ದಾನೆ. ಮೂರನೇದು ಧನಂಜಯ 4800 ಕೆ ಜಿ ತೂಕ ಇದ್ದಾನೆ. ಅಭಿಮನ್ಯು 4ನೇ ಸ್ಥಾನದಲ್ಲಿ 4770 ಕೆ ಜಿ ತೂಕ ಇದ್ದಾನೆ. ದೆನ್ 5ನೇ ಸ್ಥಾನದಲ್ಲಿ ಮಹೇಂದ್ರ 4260 ಕೆ ಜಿ ತೂಕ ಇದ್ದಾನೆ. ದೆನ್ 6ನೇ ಸ್ಥಾನದಲ್ಲಿ ಭೀಮಾ 3950 ಕೆ ಜಿ. ಸೊ 6 ಗಂಡಾಣೆಗಳು ಈ ಥರ ಈಗ ಇನಿಷಿಯಲ್ ವೆಯ್ಟ್ ತೂಕ ಇದೆ. ನಾವು ಮುಂದಿನ ದಿನಗಳಲ್ಲಿ ನಾವು ತರಬೇತಿ ಕೊಡುವಾಗ ಸ್ಪೆಷಲ್ ರೇಷನ್ ಕೊಟ್ಟು ಮುಂದೆ ಇನ್ನೊಂದು 2 ಬಾರಿ ಮಾಡಬೇಕಾಗುತ್ತೆ. ಖಂಡಿತ ವೆಯ್ಟ್ ಗೈನ್ ಆಗುತ್ತೆ. ಬಟ್ ನಮ್ಮ ಉದ್ದೇಶ ಏನಂತ ಹೇಳಿದರೆ ನಮ್ಮ ಆನೆಗಳು ದಪ್ಪ ಆಗಬೇಕಂತ ನಮ್ಮ ಉದ್ದೇಶ ಇಲ್ಲವೇ ಇಲ್ಲ. ನಮ್ಮ ಆನೆಗಳು ಹೆಲ್ತ್ ಇರಬೇಕಂತ ನಾವು ನಮ್ಮ ಉದ್ದೇಶ ಇರುತ್ತೆ. ಬಟ್ ಮುಂದಿನ ದಿನಗಳಲ್ಲಿ ಒಂದು 400-500 ಕೆ ಜಿ ತೂಕ ಇನ್ಕ್ರೀಸ್ ಆಗಲೇ ಆಗುತ್ತೆ. ದೆನ್ ಹೆಣ್ಣಾಣೆಗಳು ನೋಡಿದ್ರೆ ಈಗ ನಮ್ಮ ಕಾವೇರಿ 3110 ಕೆ ಜಿ ತೂಕ ಇದೆ. ಚೈತ್ರ 3050 ಕೆ ಜಿ ತೂಕ ಇದೆ. ಲಕ್ಷ್ಮಿ 2920 ಕೆ ಜಿ ತೂಕ ಇದೆ. ಸೊ ಮೊದಲನೇ ಬ್ಯಾಚಲ್ಲಿ 9 ಆನೆಗಳು ತೂಕ ಈಗ ಮಾಡಿದ್ದೀವಿ. ನೆಕ್ಸ್ಟ್ ನಾವು ಎರಡನೇ ಬ್ಯಾಚ್ ಬರುವಾಗ ಮೇ ಬಿ ಒಂದು 15-20 ದಿನಗಳಲ್ಲಿ ಮತ್ತೆ ಅದಕ್ಕೆ ನಾವು ತೂಕ ಮಾಡುವಾಗ ನಾವು ಸ್ಪೆಷಲ್ ರೇಷನ್ ಶುರು ಮಾಡಿದರೆ ಮೊದಲನೇ ತಂಡ ಆನೆಗಳನ್ನ ಸೇರಿ ಸಹ ಮತ್ತೆ ತೂಕ 14 ಆನೆಗಳಿಗೆ ನಾವು ಮುಂದೆ ಮಾಡ್ತೀವಿ.
ಈಗ ತಾಲೀಮು ನಾವು ಆಕ್ಚುಲ ಒಂದು 14ನೇ ತಾರೀಕಿಂದ ಶುರು ಮಾಡಬೇಕಂತ ಪ್ಲಾನ್ ಮಾಡ್ತಾ ಇದ್ದೀವಿ ಬಿಕಾಸ್ ಈಗ ಆನೆಗಳು ನಿನ್ನೆ ಒಂದು 3.5 ಕಿಲೋಮೀಟರ್ ನಡೆದಿದೆ ಇವತ್ತು ಒಂದು 1.5 2 ಕಿಲೋಮೀಟರ್ ಆಗುತ್ತೆ ನಾಳೆ ನಾಳಿದು ಪ್ಯಾಲೇಸ್ ಒಳಗಡೆನೇ ಒಂದು ತಾಲೀಮು ಆಗುತ್ತೆ ಪ್ಯಾಲೇಸ್ ಒಳಗಡೆ ಅಂದರೆ ಮಾರ್ನಿಂಗ್ ಒಂದು 3 ಕಿಲೋಮೀಟ್ರು ಈವ್ನಿಂಗ್ ಒಂದು 3 ಕಿಲೋಮೀಟ್ರ್ 12ನೇ ತಾರೀಕು 14ನೇ ತಾರೀಕು ಬೆಳಿಗ್ಗೆ ಒಂದು 6:30 ಅಥವಾ 7 ಗಂಟೆಗೆ ಶುರು ಮಾಡೋಣ ಅಂತ ಈಗ ಪ್ಲಾನ್ ಮಾಡ್ತಾ ಇದ್ದೀನಿ ನಾನು ಅಧಿಕೃತವಾಗಿ ನಾವು ನಾಳೆ ನಾನು ನಿಮಗೆಲ್ಲ ತಿಳಿಸ್ತೀನಿ ನಾನು ಅದು ಥ್ಯಾಂಕ್ ಯು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ